ತರಕಾರಿಗಳು ಎಲ್ಲಿದೆ? ತರಕಾರಿ ಇನ್ನೆಲ್ಲ ಇರುತ್ತೆ, ಫ್ರಿಜ್ ಅಲ್ಲಿ ಇರುತ್ತೆ, ಇದು ತಗೊಂಡು ಬರ್ತೀನಿ. चाकू मत मणे अल्ली चाकू ने मन ऐन मेनो आयु ಅಲ್ದೆ ಇವತ್ತು ಏನಾದರೂ ನಿನ್ನ ರುಚಿಯಾಗಿ ಮಾಡಕ್ಕಿದ್ರೆ ದಿನ ನಿನಗೆ ಅಡಿಗೆ ಮಾಡೋದು ಹೇಳ್ತಾರೆ. ಅದಕ್ಕೆ ಅಷ್ಟೆಲ್ಲ ತಲೆ ಕೆಡಿಸ್ಕೊಂಬೇಡ. ನಿನಗೆ ಮಾಡಕ್ಕೆ ಬಂದ್ರು ಮಾಡಬೇಡ. ಅದು ತಪ್ಪಾಗಲ್ವಾ? ತಪ್ಪಾದ್ರೆ ಆಯ್ತು. ಇವರ ಮನೆ ಜೀತಕ್ಕೆ ಬಂದಿದೀವಿ, ಎಲ್ಲರೂ ಸಂಪಾದನೆ ಮಾಡ್ತಾರೆ, ಅಡಿಗೆ ಕೆಲಸನ ಇಟ್ಕೊಂಬೋದು ತಾನೇ, ನಮ್ಮ ಜೀವ ತಿಂತಾರೆ. ಸಹನಾ, ನೀನು ಮಾತಾಡಿದ್ನೆಲ್ಲ ಕೇಳಿಸ್ಕೊಂಡೆ. ಅತ್ತೆ, ನಾನು ಇಲ್ಲದೇ ಇರೋದನ್ನ ಏನ್ ಹೇಳ್ದೆ? ಅಡ್ಗೆ ಕೆಲಸವ್ರು ಇಟ್ಕೊಳ್ಳೋದು ತಪ್ಪಾ? ಇವಾಗ ಮಾತೆಲ್ಲ ಬೇಡ, ಬಾಯಲ್ಲಿ ನೋಡಮ್ಮ, ನಿನ್ಗೆ ಏನ್ ಬರುತ್ತೋ ಅದನ್ನೇ ಮಾಡು. ಆದ್ರೆ ನೀನ್ ಇವತ್ ಮಾಡೋ ಅಡ್ಗೆ ನಮ್ಮನೆಯವ್ರ ಎಲ್ರಿಗೂ ರುಚಿಸ್ಬೇಕು. ಸಹನನ್ ಮಾತನ್ನ ಸೀರಿಯಸ್ ಆಗಿ ತಗೋಬೇಡ. ಶ್ರುತಿ, ಆಗಿದ್ದಾಯ್ತು. ನಿನ್ ಸಾಗರ್ ಹೆಂಡತಿ ಅನ್ನೋದನ್ನ ತಪ್ಪಿಸಕ್ಕಾಗತ್ತಾ? ಅದಕ್ಕೆ ಬೇಗ ಈ ಪರಿಸ್ಥಿತಿಗೆ ಹೊಂದ್ಕೋ. ಈಗ ಆಗಬಾರದು ಏನಾಗಿದೆ ಅಂತ ಕೊರಗಬೇಕು ಹೇಳು. ಇವತ್ತು ನಿನ್ನ ಮದುವೆ ಆಗಿದ ಮೊದಲನೇ ದಿನ, ನೀನು ಫ್ರೆಶ್ ಆಗಿರಬೇಕು. ನಾಳೆ ಮನೆಯಲ್ಲಿ ಸಣ್ಣದಾಗಿ ಒಂದು ಆರತಿ ಇಟ್ಕೊಂಡಿದ್ದೀವಿ. ಇವತ್ತು ಸಾಗರ್ ಜೊತೆಗೆ ಹೊರಗೆ ಹೋಗಿ ನಿನಗೆ ಏನೇನು ಬೇಕೋ ಎಲ್ಲ ತಗೊಂಡು ಬಾ. ಶ್ರುತಿ, ನಿಂಗೆ ಗೊತ್ತಲ್ಲ, ಸಾಗರ್ ಅಂದ್ರೆ ನನ್ನ ಜೀವ. ಅವನಿಗೆ ಯಾವ ಕೊರತೆನೂ ಬರದಿರೋ ಹಾಗೆ ನೀನ್ ನೋಡ್ಕೋಬೇಕು. ಈ ಮನೇಲಿ ಯಾರ ಜೊತೆಗೆ ಹೇಗ್ ಬೇಕಾದ್ರೂ ನೀನಿರು, ಪರವಾಗಿಲ್ಲ. ಆದ್ರೆ ನನ್ನ ಮಗನಿಗೆ ಮಾತ್ರ ಯಾವ ಕೊರತೆನೂ ಆಗಬಾರ್ದು. ಅವನ್ ಮುಂದೆ ನನ್ನತ್ತ ಇದ್ಬಿಡು, ನಂಗಷ್ಟೇ ಸಾಕು. ಅಡಿಗೆ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡ, ಏನಾದ್ರೂ ಸಿಂಪಲ್ ಆಗಿ ಮಾಡು. ಸಹನಾ, ತರಲೆ ಮಾಡಿದ್ಯ, ಅವ್ನ್ ಹೆಲ್ಪ್ ಮಾಡು. ಪುಣ್ಯ, ಏನಣ್ಣ? ನಿನ್ನಿಂದ ನನಗೊಂದು ಹೆಲ್ಪ್ ಆಗ್ಬೇಕಾಗಿತ್ತು ಪುಣ್ಯ. ಇನ್ನೇನಣ್ಣ, ನೀನ್ ಅನ್ಕೊಂಡಾಗೆ ಎಲ್ಲ ಆಯ್ತಲ್ಲ ಬಿಡು. ಇಲ್ಲ ಪುಣ್ಯ, ಶ್ರುತಿ ಇನ್ನ ನನ್ನವಳು ಆಗಿಲ್ಲ. ಅವಳ ಮನ್ಸಲ್ಲಿ ಏನ್ ಓಡ್ತಾ ಇದೆ ಅಂತ ನನಗೆ ತಿಳ್ಕೊಳಕ್ಕೆ ಆಗ್ತಿಲ್ಲ. ಅವಳು ಈ ಮದ್ವೆನ ಅಕ್ಸೆಪ್ಟ್ ಮಾಡಿದಳೋ ಇಲ್ವೋ ಅನ್ನೋದೇ ನನ್ನ ಅನುಮಾನ. ಅಣ್ಣ, ನಿನ್ ಅನುಮಾನಕ್ಕೆ ಲಾಜಿಕ್ ಇಲ್ಲ. ಶ್ರುತಿ ಅತ್ತೆಗೆ ಈ ಮದ್ವೆ ಇಷ್ಟ ಇಲ್ಲದೆ ಇದ್ದಿದ್ರೆ ಅವ್ರ ಈ ಮನೆಗ್ ಬರಕ್ ಒಪ್ಕೋತಿದ್ರ ಹೇಳು. ನೀನು ಶ್ರುತಿ ಅತ್ತೆ ಏನು ಅಂತ ಇನ್ನೂ ಅರ್ಥನೆ ಮಾಡ್ಕೊಂಡಿಲ್ಲ. ಅವರು ಮೆಂಟಲಿ ತುಂಬಾ ಸ್ಟ್ರಾಂಗ್ ಇದ್ದಾರೆ. ಅವ್ರ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಈ ಮದ್ವೆನೆ ಬೇಡ ಅಂತ ಗಲಾಟೆ ಮಾಡಿರೋರು, ತಾಳಿ ಕಿತ್ತೆಸಿತೀನಿ ಅಂತ ಕೂಗಾಡಿರೋರು. ಆದ್ರೆ ಅತ್ತೆ ಹಾಗ್ ಮಾಡ್ಲಿಲ್ಲ. ಕಾಳಿನ ಕೈಯಲ್ಲೇ ಹಿಡ್ದು ಸುಮ್ಮನೆ ಮಂಕಾಗ್ ನಿಂತಿದ್ರು. ಪಾಪ ಕಣೋ, ಅವ್ರ ಮನ್ಸಿಗೆ ತುಂಬಾ ನೋವಾಗಿದೆ. ನನಗದ ಅರ್ಥ ಆಗುತ್ತೆ ಪುಣ್ಯ, ಆದ್ರೆ ನಾನೇನ್ ಮಾಡ್ಲಿ ಹೇಳು? ನನಗೂ ಶ್ರುತಿಯವ್ರ ಒಪ್ಪಿಗೆ ತಗೊಂಡೇನೆ ಮದ್ವೆ ಆಗ್ಬೇಕು ಅಂತ ಇದ್ದಿದ್ದು. ಆದ್ರೆ ಅದ್ರ ಮಧ್ಯೆ ಏನೇನೋ ಆಗೋಯ್ತು. ಈಗ ಅವ್ರ ಮನ್ಸನ್ನ ಸರಿ ಮಾಡ್ಬೇಕಾದ್ದು ನಿನ್ ಕರ್ತವ್ಯ. ನೀನ್ ಒಬ್ನಿಂದ ಮಾತ್ರ ಅತ್ತೆ ಮನ್ಸನ್ನ ಸರಿ ಮಾಡೋದಕ್ಕೆ ಸಾಧ್ಯ. ನೀನ್ ಹೇಳೋದ್ ನಿಜ ಪುಣ್ಯ, ಅದಕ್ಕೆ ನಾನು ಏನ್ ಬೇಕಾದ್ರೂ ಮಾಡಕ್ ರೆಡಿ ಆಗಿದ್ದೀನಿ. ನನಗೆ ಶ್ರುತಿಯವ್ರು ಸರಿ ಹೋಗೋದೇ ಮುಖ್ಯ. ಅಣ್ಣ, ನನ್ ನಿನ್ ಮೇಲೆ ನಂಬಿಕೆ ಇದೆ. ನೀನ್ ಯಾವತ್ತೂ ಶ್ರುತಿ ಅತ್ತೆಗೆ ಮೋಸ ಮಾಡೋದಕ್ ಸಾಧ್ಯನೇ ಇಲ್ಲ. ಅವ್ರ ನಿನ್ ಜೊತೆ ಚೆನ್ನಾಗೇ ಇರ್ತಾರೆ. ಅದನ್ ಬಿಡು, ನೀನೇನೋ ಹೆಲ್ಪ್ ಬೇಕು ಅಂತ ಬಂದೆ ಅಲ್ವಾ? ನಾವ್ ಇನ್ನೇನೋ ಮಾತಾಡ್ತಾ ನಿಂತಿದೀವಿ. ಇವತ್ತು
ಶ್ರುತಿನೇ ಮನೆಯವ್ರಿಗೆಲ್ಲ ಅಡಿಗೆ ಮಾಡಿ ಬಡಿಸ್ಬೇಕಂತೆ. ಹಾಗಂತ ಹೇಳಿ ಅತ್ಗೆ ಶ್ರುತಿನ ಕರ್ಕೊಂಡು ಹೋದ್ರು. ಓ, ಅತ್ಗೆನೆ ಬಂದಿದ್ರಾ? ಹಾಗಾದ್ರೆ ಶ್ರುತಿಗೆ ಮೊದಲನೇ ದಿನಾನೇ ಅವಮಾನ ಮಾಡ್ಬೇಕು ಅಂತ ಏನೋ ಪ್ಲಾನ್ ಮಾಡ್ತಾ ಇದ್ದಾರೆ. ನನಗೂ ಹಾಗೆ ಅನಿಸ್ತು. ಆದ್ರೆ ಬೇಡ ಅಂತ ಹೇಳಿದ್ರೆ ಅವ್ರು ಎಲ್ಲಿ ಕೇಳ್ತಾರೆ ಹೇಳು. ಅದಕ್ಕೆ ಈಗ ನಾನು ಕಿಚನ್ಗೆ ಹೋಗಿ ಸಹನ ಅತ್ಕೆಯಿಂದ ಶ್ರುತಿ ಅತ್ಕೆನ ಕಾಪಾಡ್ಬೇಕು. ಅದನ್ನ ನನಗ್ ಬಿಡು, ಅದಕ್ಕೆ ಹೇಗ್ ಮಂತ್ರ ಹಾಕ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಥ್ಯಾಂಕ್ ಯು ಪುಣ್ಯ. ನೀನು ನನಗ್ ಥ್ಯಾಂಕ್ಸ್ ಹೇಳೋ ಬದಲು ಪಾಪಕ್ ಥ್ಯಾಂಕ್ಸ್ ಹೇಳು. ಪಾಪ ಅವಳಗದ್ ಯಾರ್ಯಾರ ಏನೇನ್ ಅಂತ ಇದಾರೋ. ಇಲ್ಲ, ಶ್ರುತಿ ಸರಿ ಹೋಗೋವರೆಗೂ ನಾನ್ ಪಾಪಕ್ ಥ್ಯಾಂಕ್ಸ್ ಹೇಳಲ್ಲ. ಹಾಗಂದೇಡ ಅಣ್ಣ. ಪಾಪು ನಿಮ್ಮಿಬ್ರನ್ನ ಒಂದ್ ಮಾಡೋದಕ್ಕೆ ಎಷ್ಟ್ ಕಷ್ಟಪಟ್ಟಿದ್ದಾಳೆ ಗೊತ್ತಾ? ಇದ್ರ ಜೊತೆ ಆ ದಿತಿಗೂ ಅನ್ಯಾಯ ಆಗಿದೆ. ನೀನ್ ಅವ್ರಿಬ್ರ ಹತ್ರ ಮಾತಾಡಿ ಸಮಾಧಾನ ಹೇಳಿ ಬರ್ಬೇಕಾದ್ದು ನಿನ್ ಕರ್ತವ್ಯ. ನಾನ್ ಕಿಚನ್ಗೆ ಹೋಗ್ಬಿಟ್ ಬರ್ತೀನಿ. ಶ್ರುತಿ, ಇವತ್ ನೀನೇ ಯಾಕೆ ಅಡ್ಗೆ ಮಾಡ್ತೀಯಾ? ಸಾಗರ್ ಬೇಕಾದ್ರೆ ನಾನ್ ಹೇಳ್ತೀನಿ, ಹೋಟೆಲ್ ಇಂದ ಊಟ ತರ್ತಾನೆ. ಇಲ್ಲ ಅಕ್ಕ, ಹೊಸದಾಗಿ ಮದುವೆ ಆಗಿ ಬಂದ ಹೆಣ್ಣು ಮೊದಲನೇ ದಿನ ಅವಳೇ ಅಡ್ಗೆ ಮಾಡ್ಬೇಕಂತೆ. ಅದು ಈ ಮನೆ ಪದ್ಧತಿ, ಹಾಗಾಗಿ ನಾನೇ ಮಾಡ್ತೀನಿ. ಬೇಡ, ನನ್ಗಂತೂ ಈ ಮನೆ ಊಟ ತಿಂದು ತಿಂದು ನಾಲ್ಗೆ ಕೆಟ್ಟೋಗಿದೆ. ಈ ತರಕಾರಿನೆಲ್ಲ ಬಿಸಾಕು, ಚೆನ್ನಾಗಿ ರೆಡಿ ಆಗಿ ಒಂದ್ ರೌಂಡ್ ಹೋಗ್ಬಿಟ್ಟು ಬರೋಣ. ನನ್ಗಂತೂ ಈ ಮನೇಲಿ ಯಾರು ಕಂಪ್ನಿನೇ ಇಲ್ಲ ಗೊತ್ತಾ. ನಿಮಗ್ ಬೇಜಾರಾದ್ರೆ ನೀವು ಬಾವನ್ ಜೊತೆ ಹೊರಗಡೆ ಹೋಗ್ ಬನ್ನಿ ಅಕ್ಕ, ನಾನು ಇಲ್ಲಿ ಕೆಲಸ ನೋಡ್ಕೋತೀನಿ. ಅಯ್ಯೋ, ನಿಮ್ ಬಾವ ಗುದ್ದು ನಿನಗ್ ಗೊತ್ತಿಲ್ಲ, ಅವರಿಂದ ಸ್ವಲ್ಪ ದೂರ ಇರ್ಬೇಕು ಅಂತಾನೆ ನಾನ್ ಇಲ್ಲಿಗ್ ಬಂದಿದ್ದು. ನೀನ್ ನನ್ ಜೊತೆಗ್ ಬಂದ್ರೆ ಅವ್ರು ಮನೇಲೇ ಇರ್ತಾರೆ. ಇಲ್ಲ ಅಕ್ಕ, ನನ್ಗೆ ಯಾಕೋ ಇವತ್ತು ಯಾವ್ದು ಬೇಡ ಅನ್ನಿಸ್ತಾ ಇದೆ. ಅದಕ್ಕೆ ನನ್ಗೆ ನಿನ್ ಮೇಲೆ ಕೋಪ ಬರೋದು. ನಾನು ಈ ಮನೆ ದೊಡ್ಡ ಸೊಸೆ, ನೀನು ನಾನ್ ಹೇಳ್ದಂಗ್ ಕೇಳ್ಬೇಕು. ನೀನ್ ಬಂದಿದ್ದ ದಿನನೇ ಇಷ್ಟೆಲ್ಲಾ ಕೆಲ್ಸ ಮಾಡಿದ್ರೆ ಆಮೇಲೆ ನನ್ನನ್ನು ನಿನ್ ಜೊತೆ ಕಂಪೇರ್ ಮಾಡ್ತಾರೆ. ನಾನು ನಿನ್ ಜೊತೆ ಕೆಲಸ ಮಾಡ್ಕೊಂಡು ಕುತ್ಕೋಬೇಕಾಗುತ್ತೆ. ಸಾಗರ್ಗೆ ಹೇಗಿದ್ರು ಒಳ್ಳೆ ಸಂಪಾದನೆ ಬರುತ್ತೆ, ಅದನ್ನೆಲ್ಲ ಖರ್ಚು ಮಾಡೋದ್ ಹೇಗೆ? ಅವನನ್ನ ಹೇಗ್ ಪಳಗಿಸ್ಕೋಬೇಕು ಅಂತ ನಾನ್ ನಿನ್ಗೆ ಹೇಳ್ಕೊಡ್ತೀನಿ. ಈಗ ಇದನ್ನೆಲ್ಲ ಬಿಟ್ಟು ಬಾ ಹೋಗೋಣ. ಅಕ್ಕ ಪ್ಲೀಸ್, ನನ್ಗೆ ಅದ್ ಯಾವ್ದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ. ಅಯ್ಯೋ, ಏನಾದ್ರೂ ಮಾಡ್ಕೋ. ನಿನ್ನ ಒಳ್ಳೇದಕ್ಕೆ ಹೇಳಿದ್ರೆ ನನ್ ಮಾತೆ ಕೇಳಲ್ಲ ಅಂತ್ಯ. ಹೋಗ್ಲಿ, ಇವತ್ತು ನಾನ್ ಹೇಳಿದ ಅಡ್ಗೆ ಮಾಡು. ಏನತ್ಗೆ, ಪಾಪ ನಮ್ ಶ್ರುತಿ ಅತ್ಗೆಗೂ ನಿಮ್ ಬುದ್ಧಿ ಎಲ್ಲ ಹೇಳ್ಕೊಡ್ತಾ ಇದ್ದೀರಾ? ಯಾಕೆ, ಅವ್ರು ನಿಮ್ ತರಾನೇ ಆಗೋಗ್ಲಿ ಅಂತನಾ? ನನ್ ಬುದ್ಧಿ ಕಲಿಬೇಕಂದ್ರೆ ಇವಳನ್ನ 7 ಜನ್ಮ ಹೆಚ್ ಬರ್ಬೇಕು. ನಾನು ಇವಳಿಗೆ ಹೆಲ್ಪ್ ಮಾಡ್ತೀನಿ ತಾನೆ. ನೀನ್ ಯಾಕೆ ಇಲ್ಲಿಗ್ ಬಂದೆ? ನೀವ್ ಹೆಲ್ಪ್ ಮಾಡ್ತಾ ಇರೋದನ್ನ ನಾನು ನೋಡಿದ್ನಲ್ಲ, ಅದಕ್ಕೆ ನಾನ್ ಬಂದಿದ್ದು. ಈಗ ನಾನ್ ಬಂದಾಯ್ತಲ್ಲ, ನಿಮ್ ಆಟಗಳೇನು ನಡೆಯೋದಿಲ್ಲ ಬಿಡಿ, ತಾವಿನ್ ಹೋಗ್ತಾ ಇರ್ಬೋದು. ನೀನ್ ಇಲ್ಲಿಗ್ ಬಂದಿದ್ಯ ಅಂದ್ಮೇಲೆ ನನ್ಗೆ ಇಲ್ಲಿ ಇನ್ನೇನ್ ಕೆಲ್ಸ? ಏನಾದ್ರೂ ಮಾಡ್ಕೊಳ್ಳಿ. ಪುಣ್ಯ, ಅವ್ರಿಗ್ ಬೇಜಾರಾಗೋ ಹಾಗೆ ಮಾತಾಡ್ದೆ ತಾನೆ? ಇಂತ ಮಾತುಗಳೆಲ್ಲ ಅವ್ರಿಗೆ ಅಂಟೋದಿಲ್ಲ ಬಿಡಿ ಅತ್ಗೆ. ವಾವ್ ಅತ್ಗೆ, ಸಾರಿ ಎಷ್ಟು ಗಮ್ಮಂತ ಇದೆ. ಯಾಕ್ ಪುಣ್ಯ ಎಲ್ಲದನ್ನು ಎತ್ತಿಡ್ತಾ ಇದೀಯಾ? ಅದಕ್ಕೆ ಕಾರಣ ಇದೆ. ಈಗ ಸ್ವಲ್ಪ ನೀರ್ ಕೊಡಿ ಅತ್ಗೆ. ಹಾಗೆ ತರಕಾರಿ ತಗೊಂಬನ್ನಿ. ಏನ್ ಪುಣ್ಯ, ಇನ್ನೊಂದ್ ತರದ ಸಾಂಬಾರ್ ಮಾಡ್ತಾ ಇದೀಯಾ? ಹೂ ಅತ್ಗೆ, ಇದು ನಮ್ ಮನೆ ದೆವ್ವಕ್ಕೆ. ದೆವ್ವಕ್ಕ? ಹೋಗ್ತಾ ಹೋಗ್ತಾ ನಿಮ್ಗೆ ಎಲ್ಲ ಗೊತ್ತಾಗತ್ತೆ.
ಯಾಕೆ ಪುಣ್ಯ ಅಷ್ಟೊಂದು ಖಾರ ಆಗ್ತಾ ಇದೆಯಾ? ಇದು ಒಂಥರ ಸಾರಿನ ಕಲರ್ ಬಂತು ಅಲ್ವಾ, ಅದಕ್ಕೆ ಇನ್ನೊಂದ್ ಸ್ವಲ್ಪ ಖಾರ ಹಾಕೋಣ. ನಮ್ಮನೆ ದೇವಕ್ಕೆ ಇಷ್ಟು ಖಾರ ಎಲ್ ಸಾಲುತ್ತೆ? ಇದನ್ನೆಲ್ಲ ಯಾಕೆ ಮಾಡ್ತಾ ಇದೆಯಾ ಪುಣ್ಯ? ಇದನ್ ಮಾಡೋದಕ್ಕೆ ನನ್ನ ಅಣ್ಣ ಇಲ್ಲಿ ಕಳ್ಸಿದ್ದು. ಸ್ವಲ್ಪ ಹೊತ್ತಲ್ಲಿ ನಿಮ್ಗೆ ಎಲ್ಲ ಗೊತ್ತಾಗತ್ತೆ. ಈಗ ಅಡಿಗೆ ಆಯ್ತು. ಇಲ್ಲ, ನನ್ಗೆ ಅಕ್ಕ ಬೇಕು. ಅಮ್ಮನೂ ಇಲ್ಲ, ಅಕ್ಕನೂ ಇಲ್ವಾ? ನನ್ನ ಅಕ್ಕನ ಬಿಟ್ಟಿರಲ್ಲ. ನೋಡಮ್ಮ, ನೀನ್ ಜಾಣ ಅಲ್ವಾ, ಈಗೆಲ್ಲ ಆಟ ಮಾಡಬಾರ್ದು. ಪಾಪುನು ನಾನು ನಿನ್ ಅಕ್ಕನೇ ತಾನೆ? ಇಲ್ಲ, ನನ್ ಶ್ರುತಿ ಅಕ್ಕ ಬೇಕು. ಈಗ ಶ್ರುತಿ ಎಲ್ಲೋಗೋಳಂತ ನಿನ್ಗಿದ್ಯಾ? ಅವಳು ಹೋಗಿರೋದು ಸಾಗರ್ ಮನೆಗ್ ತಾನೆ. ಬೇಕಾದ್ರೆ ಫೋನ್ ಮಾಡ್ ಮಾತಾಡು. ಏನಿಲ್ಲ, ನಂಗ್ ಅಕ್ಕ ಬೇಕು ಅಂದ್ರೆ ಬೇಕು ಅಷ್ಟೇ. ಮುನ್ನ ಈಗ ನೀನ್ ಊಟ ಮಾಡಿದ್ರೆ ನಾನು ನಿನ್ಗೊಂದ್ ಹೊಸ ವಿಷಯ ಹೇಳ್ತೀನಿ. ಅದನ್ನೇನಾದ್ರೂ ನೀನ್ ಕೇಳಿದ್ರೆ ನಿನ್ ಕುತ್ಕೊಳ್ಳೋದೇ ಇಲ್ಲ, ಎದ್ದಿ ಕುಂಡಾಡ್ತೀಯ. ಮಾಡ್ಲಿ ಅಂತ ಸುಳ್ಳು ಹೇಳ್ತಾ ಇದ್ಯಾ? ಹಂಗ ನಾನ್ ನಿನ್ ಸುಳ್ಳು ಹೇಳ್ತೀನ? ಈಗ ನೀನ್ ಊಟ ಮಾಡು, ನಿನ್ಗೊಂದ್ ಗುಡ್ ನ್ಯೂಸ್ ಹೇಳ್ತೀನಿ. ಮೊದ್ಲೇಳು, ಆಮೇಲೆ ನಾನು ಊಟ ಮಾಡ್ತೀನಿ. ಈಗ ನನ್ಗೂ ಬೇಡ, ನಿನ್ಗೂ ಬೇಡ. ನೀನ್ ಊಟ ಮಾಡ್ತಾ ಇರು, ನಾನ್ ನಿನ್ಗೆ ಹೇಳ್ತೀನಿ. ಆದ್ರೆ ಒಂದು, ನಿನ್ ಮಧ್ಯದಲ್ಲಿ ಎತ್ಕೊಂಡಿಬಾರ್ದು. ಅಂತ ಸುದ್ದಿನ ಹೇಳು ಅಕ್ಕ ಪ್ಲೀಸ್. ಈಗ ಮುನ್ನಂಗೆ ನಮ್ಮನೇಲಿ ಯಾರಂದ್ರೆ ತುಂಬಾ ಇಷ್ಟ? ಅಪ್ಪ. ಅಪ್ಪನ್ ಬಿಟ್ಟು ಎರಡನೇವ್ರಂದ್ರೆ ಅಮ್ಮ. ಆದ್ರೆ ಅಮ್ಮ ಇದೀರ ಅಲ್ವಾ? ನಿನ್ಗ ಅಮ್ಮ ಬೇಕಲ್ವಾ? ನಾಳೆ ಶ್ರುತಿ ಚಿಕ್ಕಮ್ಮನ್ ಕರ್ಕೊಂಡ್ ಬರ್ತಾಳೆ. ಪಾಪು ಅವನ್ ಊಟ ಮಾಡ್ಲಿ ಅಂತ ನೀನ್ ಏನೇನೋ ಆಸೆ ತೋರಿಸ್ಬೇಡ ಅವನಿಗೆ. ಪಾಪ ಮುನ್ನ ಸುಳ್ಳಲ್ಲ ಕಣದಿತ್ತಿ, ನಾಳೆ ನಿಜವಾಗ್ಲು ಚಿಕ್ಕಮ್ಮ ಬರ್ತಾವ್ರೆ. ಹೇಗ್ ಬರ್ತಾರೆ? ಏನ್ ಹುಡ್ಗಾಟ ಆಡ್ತಾ ಇದ್ಯಾ? ಅವ್ರು ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಅದನ್ನೆಲ್ಲ ಕಂಡಿಡ್ದೀವಿ. ನಾಳೆ ಹೋಗೋದು ಚಿಕ್ಕಮ್ಮನ್ ಕರ್ಕೊಂಡ್ಬರೋದು, ಆಟೆಯ ಉಳ್ದಿರೋದು. ನೀನ್ ಹೇಳ್ತಾ ಇರೋದ್ ನಿಜನಾ? ನಮ್ಮ ಅಪ್ಪನ್ ಫೋಟೋ ಸತ್ವಾಗ್ಲೂ ನಿಜ. ಹಾಗಾದ್ರೆ ನಾಳೆ ನಮ್ಮಅಮ್ಮ ಬರ್ತಾರಾ? ಹ್ಮ್, ನಾಳೆ ಚಿಕ್ಕಮ್ಮ ಬರ್ತಾರೆ. ಆದ್ರೆ ಇದನ್ ಯಾರಿಗೂ ಹೇಳ್ಬಾರ್ದು. ಆಯ್ತು ಸರಿ. ಅಮ್ಮ ಬರ್ತಾರೆ, ಅಮ್ಮ ಬರ್ತಾರೆ, ಅಮ್ಮ ಬರ್ತಾರೆ, ನಮ್ಮಅಮ್ಮ ಬರ್ತಾರೆ, ಬರ್ತಾರೆ, ನಮ್ಮಅಮ್ಮ ಬರ್ತಾರೆ, ಅಮ್ಮ ಬರ್ತಾರೆ, ಅಮ್ಮ ಬರ್ತಾರೆ, ನಮ್ಮಅಮ್ಮ ಬರ್ತಾರೆ, ಅಮ್ಮ ಬರ್ತಾರೆ, ಅಮ್ಮ ಬರ್ತಾರೆ, ನಮ್ಮಅಮ್ಮ ಬರ್ತಾರೆ. ಬ್ರೋ, ಬ್ಯಾಚುಲರ್ಸ್ ಪಾರ್ಟಿ ಅಂತೂ ಕೊಡಿಸಿಲ್ಲ. ನಿಮ್ ಇಷ್ಟದಂತೆ ಮದುವೆ ಆಯ್ತು. ನನ್ ಫ್ರೆಂಡ್ಸ್ ಎಲ್ಲ ಕೇಳ್ತಿದಾರೆ, ಎಲ್ಲಾದ್ರೂ ಲಾಂಗ್ ಡ್ರೈವ್ ಹೋಗಿ ಒಂದ್ ಒಳ್ಳೆ ಪಾರ್ಟಿ ಮಾಡ್ಕೊಂಡ್ ಬರೋಣ. ಹೋಗುಮ್ಮ ಹೋಗುಮ್ಮ ಲಾಂಗ್ ಡ್ರೈವ್ ಹೋಗುಮ್ಮ, ಹೋಗುಮ್ಮ ಹೋಗುಮ್ಮ ಲಾಂಗ್ ಡ್ರೈವ್. ನಿಮ್ಮ ಯಾರ್ಯಾರು ಪಾರ್ಟಿ ಕೊಡ್ತೀರೋ? ಸಹನ ಕೇಳ್ತೀನಮ್ಮ, ಹೋಗುಮ್ಮ ಹೋಗುಮ್ಮ ಅಂತ ಇದ್ದಾನೆ, ಕೇಳ್ದ? ಸಾರ್ ಬಡ್ಸ್ಬಿಡ್ನ, ಒಂದ್ ನಿಮಿಷ ಪಲ್ಯ ತಗೊಂಡ್ ಬರ್ತೀನಿ. ಅತ್ತೆ, ನಿಮ್ ಸೊಸೆ ಮಾಡಿರೋ ಅಡ್ಗೆನ ಧೈರ್ಯವಾಗಿ ತಿನ್ಬೋದಾ? ಯಾಕೆ ಹಾಗೆ ಹೇಳ್ತೀಯಾ? ಅವಳು ಅಡ್ಗೆ ಮಾಡುವಾಗ ನೀನೇ ತಾನೇ ಅವಳಿಗೆ ಹೆಲ್ಪ್ ಮಾಡಿದ್ದು? ಅಡ್ಗೆ ಎಲ್ಲ ಆದ್ಮೇಲೆ ಟೇಸ್ಟ್ ನೋಡ್ಲಿಲ್ವಾ? ನಾನು ಶ್ರುತಿಗೆ ಹೆಲ್ಪ್ ಮಾಡ್ಬೇಕಂತಾನೆ ಇದ್ದಿದ್ದು, ಆದ್ರೆ ಪುಣ್ಯ ನನ್ಗಲ್ಲಿ ಇರೋದಕ್ಕೆ ಬಿಡ್ಲಿಲ್ಲ. ಯಾಕಮ್ಮ ಅಷ್ಟೊಂದು ಯೋಚನೆ ಮಾಡ್ತೀಯ? ತಟ್ಟೆಲಿ ಅನ್ನ ಇದೆ, ಸಾಂಬಾರ ಇದೆ, ಸಾಂಬಾರ್ ಘಮ್ ಅಂತ ಇದೆ, ರುಚಿ ಅಂತೂ ಕೆಟ್ಟಿರಲ್ಲಮ್ಮ. ಏನು ಇಲ್ಲ, ಎಲ್ಲಾನು ಚೆನ್ನಾಗೇ ಇರುತ್ತೆ, ಮನ್ಸು ಚೆನ್ನಾಗಿರ್ಬೇಕಷ್ಟೇ. ಮನೆಗೆ ಹೊಸ ಸೊಸೆ ಬಂದಿದ್ದಾರೆ, ಪಾಪ ಕಷ್ಟಪಟ್ಟು ತಮ್ಮ ಕೈಯಾರ ಅಡಿಗೆ ಮಾಡ್ಕೊಟ್ಟಿದ್ದಾರೆ. ನಾನಂತೂ ಇದನ್ನ ಮೊದಲು ತಿಂತೀನಪ್ಪ. ಬೇಡ ಗಗನ್, ನಿಮ್ಗೆ ಖಾರ ಜಾಸ್ತಿ ಆಗಿ ತೊಂದ್ರೆ ಆಗ್ಬೋದು. ಖಾರ ಹೆಚ್ಚಾಗಿದೆ ಅಂತ ಅನ್ನಿಸ್ತಾ ಇದೆಯಾ ಅದ್ಗೆ?
ಈ ಸಾರಿನ ಬಣ್ಣ ನೋಡಿದ್ರೆ ಗೊತ್ತಾಗಲ್ವಾ ಖಾರ ಎಷ್ಟಿದೆ ಅಂತ? ಬಣ್ಣ ನೋಡಿನೇ ಖಾರ ಹೆಚ್ಚು ಕಮ್ಮಿನಾ ಅಂತ ಹೇಳ್ಬೇಡಿ, ತಿಂದು ನೋಡಿ. ಅದ್ಗೆ ಪಾಪ ಪ್ರೀತಿಯಿಂದ ಮಾಡಿದ್ದಾರೆ, ಫಸ್ಟ್ ಟೈಮ್ ಬೇರೆ ಮಾಡಿದಾರೆ ನಮ್ಮ ಮನೆಯಲ್ಲಿ. ಪುಕಾರ ಎಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯ್ತಪ್ಪ, ನಾನ್ ಫಸ್ಟ್ ತಿಂತೀನಿ. ಅಮ್ಮ ಹೊರಾಗಿದೆ, ಏನ್ ಹಾಕಿದೀರ ಅಡ್ಗೆಗೆ? ನಾನಂತೂ ಈ ತರ ಅಡ್ಗೆನ ತಿಂದೇ ಇಲ್ಲ. ಗಗನ್, ನಿಮ್ದು ಯಾಕೋ ಜಾಸ್ತಿ ಆಯ್ತು, ಅಷ್ಟು ಚೆನ್ನಾಗಿರೋಕೆ ಚಾನ್ಸ್ ಇಲ್ಲ. ನಿಮ್ಗೆ ಅಡ್ಗೆ ಮಾಡೋದನ್ನ ಯಾರಮ್ಮ ಕಲ್ಸಿದ್ದು? ಪ್ರಾಸ ಮಾಡಿದ್ಯಮ್ಮ, ತುಂಬಾ ಚೆನ್ನಾಗಿದೆ. ನೀವು ತಿನ್ನಿ ಅದ್ಗೆ, ಚೆನ್ನಾಗಿರೋದನ್ನ ತಿನ್ನೋದಕ್ಕೆ ಯಾವತ್ತು ಲೇಟ್ ಮಾಡಬಾರ್ದು. ಎಲ್ರೂ ತಿನ್ಲಿಲ್ವಾ? ಯಾರಿಗೂ ಖಾರ ಆಗ್ಲಿಲ್ಲ, ಅದು ಹೇಗೆ ನಿನ್ಗೆ ಮಾತ್ರ ಖಾರ ಆಗೋಯ್ತು? ಪ್ರೇಮ್, ಏನ್ ಮಾತಾಡ್ತಾನೆ ಎಲ್ಲ? ಶ್ರುತಿ ಅಡಿಗೆ ನಿನ್ ಬಾಯಿ ಕಟ್ಟಾಕಿದೆಯಲ್ವಾ? ಶ್ರುತಿ, ಪ್ರೇಮ್ಗೆ ಸಾಂಬಾರ್ ಬಡಿಸು.